ನನ್ನ ಪ್ರಶ್ನೆ ಅಷ್ಟೇ, 20 ಹುಲಿಗಳಿಗೋಸ್ಕರ 15,000 ಜನಸಂಖ್ಯೆಗೆ ತೊಂದರೆ ಕೊಡಬೇಕಾ ನಾವು? ಕಾಡನ್ನೇ ನಂಬಿಕೊಂಡು ಕಾಡಿನಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಅಂತ ಒಂದು 15,000 ಜನಕ್ಕೆ ಬರೀ 10-12 ಹುಲಿಗೋಸ್ಕರ ನಾವು ಅವ್ರನ್ನೆಲ್ಲರಿಗೂ ಕೂಡ ನಾವು ಗುರಿ ಮಾಡಬೇಕಾ? ಅವರೆಲ್ಲರನ್ನು ಕೂಡ ನಾವು ಕಾಡಲ್ಲಿ ತೊಂದರೆ ಕೊಡಬೇಕಾ? ಅವ್ರ ಜೀವನಕ್ಕೆ ನಾವು ತೊಂದರೆ ಕೊಡಬೇಕಾ? ಅವ್ರ ವಸತಿ ಪ್ರದೇಶಕ್ಕೆ ತೊಂದರೆ ಕೊಡಬೇಕಾ? ಅವರು ಕಿರು ಉತ್ಪನ್ನಗಳು ಏನು ತಗೊಂಡು ಇವತ್ತು ಜೀವನ ಸಾಗಿಸ್ತಾರೆ ಅದಕ್ಕೆಲ್ಲ ಕೂಡ ನಾವು ತೊಂದರೆ ಕೊಡಬೇಕಾ? ಅದಕ್ಕೆ ಬದಲಾಗಿ ನೀವು 12 ಹುಲಿಗಳನ್ನ ಹಿಡಿದು ಬೇರೆ ಕಡೆ ಬಿಡಿ. ಬೇರೆ ಕಡೆಯಲ್ಲಿ ಬೇಡ, ನಮ್ಮ ನಮ್ಮ ಜಿಲ್ಲೆಯಲ್ಲೇ ಇವತ್ತು BRT ಇದೆ, ಬಂಡೀಪುರ ಇದೆ, 2 ಟೈಗರ್ ಪ್ರಾಜೆಕ್ಟ್ ಆಲ್ರೆಡಿ ಇದೆ. 12 ಹುಲಿಗಳು ಏನು ನಮ್ಮ ಭಾಗದಲ್ಲಿ ಕಾಣ್ತೆ ಅಂತ ಹೇಳ್ತಾರಲ್ಲ, ಆ 12 ಹುಲಿಗಳನ್ನ ಸೆರೆ ಹಿಡಿದು ತಗೊಂಡೋಗಿ ಅಲ್ಲಿ ಬಿಡ್ತಕ್ಕಂಥದ್ದು ಮಾಡ್ಬೋದಲ್ಲ. ಆದರೆ 12 ಹುಲಿಗಳಿಗೋಸ್ಕರ ನಾವು 15-16 ಸಾವಿರ ಜನ ತೊಂದರೆ ಕೊಡ್ತಕ್ಕಂಥದ್ದು, ಮತ್ತು ಲಕ್ಷಾಂತರ ಜನ ಭಕ್ತಾದಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗಬಾರ್ದು. ಹಾಗಾಗಿ ಅರಣ್ಯ ಇಲಾಖೆಯವರು ಇರ್ಬೋದು, ಸರ್ಕಾರ ಇರ್ಬೋದು, ಈ ಒಂದು ಯೋಜನೆನ ಕಾರ್ಯರೂಪಕ್ಕೆ ತರಬಾರ್ದು ಅಂತಕ್ಕಂಥದ್ದು ನನ್ನ ಒತ್ತಾಯ.